ನಿತ್ಯ ಸುದ್ದಿಯನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ಐವತ್ತೆಂಟನೇ ವರ್ಷದ ವಿವೇಕ್ ನಗರ ಶಕ್ತಿ ಮುತ್ತು ಮಾರಿಯಮ್ಮ ಜಾತ್ರಾ ಮಹೋತ್ಸವ. ಶಕ್ತಿ ಮುತ್ತು ಮಾರಿಯಮ್ಮ ದೇವಿಗೆ 501 ಹಾಲಿನ ಕೊಡ ಅಭಿಷೇಕ. ಅಬಶನ್ ಪೇಟೆ ವಿವೇಕ್ ನಗರದಲ್ಲಿರುವ ಶ್ರೀ ಶಕ್ತಿ ಮುತ್ತು ಮಾರಿಯಮ್ಮ ದೇವಾಲಯ ದೇವಿಯ ಆಷಾಢ ಮಾಸದ 58ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ವರಲಕ್ಷ್ಮಿ ಹಬ್ಬದ ಹಿನ್ನೆಲೆ ಸುಮಂಗಳಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿವೇಕ್ ನಗರ ವಿಭಾಗದಲ್ಲಿ ನಮ್ಮ ನಾನು ಹುಟ್ಟು ಬೆಳೆದಂಥ ಜಾಗ ಇದು. ಇಲ್ಲಿ ಬಹಳ ವಿಶೇಷವಾಗಿ ಈ ಜಾತ್ರೆ ನಡೀತದೆ. ಅದೇ ರೀತಿ ಭಕ್ತರಿಗೆ ಎಲ್ಲ ವಿಧವಾದ ದೇವರ ಆಶೀರ್ವಾದ ಇರಬೇಕು ಕೂಡ. ಈ ಸಮಯದಲ್ಲಿ ನಾವು ದೇವರಲ್ಲಿ ಹರಕೆಯನ್ನು ಹೇಳ್ತೀವಿ. ಮತ್ತು ಈ ಜಾತ್ರೆ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು KGF ನಗರದ ವಾಸಿಗಳು ಯಾವುದೇ ಜಾತಿ ಭೇದ ಮತ ಒಟ್ಟಾಗಿ ಈ ಜಾತ್ರೆಯನ್ನು ನಡೆಸ್ತೀವಿ. ಅದೇ ರೀತಿ 58ನೇ ವರ್ಷ ಇದು ಬಹಳ ಅದ್ಭುತವಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದೆನೂ ಸಹ ಇದೇ ರೀತಿ ಜನರ ಪ್ರೋತ್ಸಾಹ ನಮ್ಮ ಏರಿಯಾ ಜನರ ಪ್ರೋತ್ಸಾಹವನ್ನು ನಮಗೆ ಇರ್ತದೆ ಅಂತ ಕೂಡ ಈ ಒಂದು ಜಾತ್ರೆಯ ವಿಶೇಷ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛಿಸುತ್ತೇವೆ. ಎಂಜಿ ಮಾರುಕಟ್ಟೆಯ ಮಟನ್ ಮಾರುಕಟ್ಟೆ ಬಳಿ ಫುಟ್ಪಾತ್ನಲ್ಲಿ ಇದ್ದ ಪೆಟ್ಟಿಗೆ ಅಂಗಡಿಯನ್ನು ನಗರಸಭೆ ಪೌರಾಯುಕ್ತ ಶ್ರೀಕಾಂತ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಒಂದು ಕಡೆಯಿಂದ ಬಂದ ವಾಹನ ಮತ್ತೊಂದು ಮಾರ್ಗದಲ್ಲಿ ಸಾಗುವ ರೀತಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಎಂಜಿ ಮಾರುಕಟ್ಟೆ ಪ್ರಾಂಗಣವನ್ನು ವ್ಯವಸ್ಥಿತವಾಗಿ ನಿರ್ಮಿಸಲಾಗಿತ್ತು. ಆದರೆ ಕೆಲವು ಜನಪ್ರತಿನಿಧಿಗಳು ಮಾರುಕಟ್ಟೆಯಿಂದ ಹೊರಹೋಗುವ ರಸ್ತೆ ಮಾರ್ಗವನ್ನು ಬಂದ್ ಮಾಡಿದ್ದರಿಂದ ವಾಹನಗಳು ಮಾರುಕಟ್ಟೆ ಒಳಗೆ ಬಂದ ನಂತರ ಹಿಂತಿರುಗಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಉದ್ಭವವಾಗಿತ್ತು. ಈ ಹಿನ್ನೆಲೆ ಶಾಸಕಿ ರೂಪಕಲಾ ಶಶಿಧರ್ ಬಳಿ ವ್ಯಾಪಾರಸ್ಥರು ಅಳಲು ತೋಡಿಕೊಂಡಾಗ ರಸ್ತೆಗೆ ಅಡ್ಡಿಯಾಗಿದ್ದ ಅಂಗಡಿ ಮಾಲೀಕರನ್ನು ಕರೆಸಿದ ಶಾಸಕಿ ಅಂಗಡಿಯನ್ನು ತೆರವುಗೊಳಿಸಿದರೆ ಪರ್ಯಾಯವಾಗಿ ಅಂಗಡಿ ನೀಡುವುದಾಗಿ ಆಶ್ವಾಸನೆ ನೀಡಿದ್ದರಿಂದ ಅಂಗಡಿ ಮಾಲೀಕ ತೆರವುಗೊಳಿಸಲು ಒಪ್ಪಿದರು. ದಶಕಗಳಿಂದ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಆಗುತ್ತಿದ್ದ ಸಂಚಾರ ಸಮಸ್ಯೆ ಇದರಿಂದ ಬಗೆಹರಿದಂತೆ ಆಗಿದೆ. ಎಂಜಿ ಮಾರುಕಟ್ಟೆ ಅಸೋಸಿಯೇಷನ್ ಅವರ ಮನವಿ ಮೇರೆಗೆ ಈಗಾಗಲೇ ಒಂದು ಹೊಸ ಶೌಚಾಲಯವನ್ನು ಕಟ್ಟಿದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಮನವಿ ಇತ್ತು ಗೌರವಾನ್ವಿತ ಶಾಸಕರಿಗೆ. ಇಲ್ಲಿ ಹಲವಾರು ವರ್ಷಗಳಿಂದ ರಸ್ತೆ ಮಾಡಬೇಕಾಗಿತ್ತು. ಟಿ ರಿಯಾಜ್ ಅನ್ನೋ ಅಡ್ಡೆಯ ಅಂಗಡಿ ಅಡ್ಡ ಇತ್ತು. ಅವರ ಮನವಿ ಮನೆಗೆ ಬೇರೆ ಕಡೆ ಜಾಗ ಕೊಟ್ಟರೆ ನಾನು ತೆರವು ಮಾಡ್ತೀನಿ ಅಂತ ಅವರು ಮಾನ್ಯ ಶಾಸಕರಲ್ಲಿ ಭರವಸೆ ಇಟ್ಟರು. ಆದ್ದರಿಂದ ಇವತ್ತು ದಿವಸ ಇಲ್ಲಿ ಬಂದಿದ್ದೀವಿ. ಇವ್ರದ್ದು ಒಪ್ಪಿಗೆ ಆಗಿರುವಂಥ ಒಂದು ಪೆಟ್ಟಿಗೆ ಅಂಗಡಿಯನ್ನು ತೆರವು ಮಾಡಿ ಇಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಅಂದರೆ ಪೆಟ್ಟಿಗೆ ಅಂಗಡಿ ಇವರೇನು ರಿಯಾಜ್ರು ತೋರಿಸಿರೋ ಜಾಗದಲ್ಲಿ ಪೆಟ್ಟಿಗೆ ಅಂಗಡಿ ಒಂದು ಅಡ್ಡ ಇತ್ತು. ಆ ಪೆಟ್ಟಿಗೆ ಅಂಗಡಿ ತೆರವುಗೊಳಿಸಿ ಆ ಜಾಗದಲ್ಲಿ ಇವರಿಗೆ ಮುಂದಿನ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಈಗ ನೀವು ನೋಡ್ತಾ ಇರೋ ದೃಶ್ಯ ಪೆಟ್ಟಿಗೆ ತೆರವುಗೊಳಿಸ್ತಾ ಇದ್ವಿ. ಇದನ್ನು ರಿಯಾಜ್ರು ಎಲ್ಲ ಮಾರ್ಕೆಟ್ ಎಕ್ಸ್ಪೋಷನ್ ತುಂಬ ಹೃದಯದಿಂದ ಎಲ್ಲ ಸ್ವಾಗತ ಮಾಡಿದ್ದಾರೆ. ಇನ್ನು ಮುಂದೆ ಮಾರ್ಕೆಟ್ ಎಕ್ಸ್ಪೋಷನ್ ಅವರು ಕೂಡ ರಿಯಾಜ್ ಅವ್ರ ಜವಾಬ್ದಾರಿ ಒತ್ಕೋಬೇಕಂತ ಹೇಳಿ ನನ್ನ ಮಾತು.
ಚರಂಡಿ ಓಪನ್. ಸ್ವಾಮಿನಾಥಪುರಂ ನಾಗರಿಕರಿಗೆ ನಿತ್ಯ ಕಿರಿಕಿರಿ ತಪ್ಪಿದ್ದಲ್ಲ. ಸ್ಕೂಲ್ ಆಫ್ ಮೈನ್ಸ್ನಿಂದ ಅಶೋಕ್ ನಗರ ರಸ್ತೆಯ ದ್ವೀಪತ ರಸ್ತೆ ಪಕ್ಕದಲ್ಲಿ ನಿರ್ಮಿಸಲಾಗಿರುವ ಚರಂಡಿ ಅವೈಜ್ಞಾನಿಕ ಪದ್ಧತಿಯಿಂದ ನಿರ್ಮಿಸಲಾಗಿರುವುದರಿಂದ ಸ್ವಾಮಿನಾಥಪುರಂ ನಿವಾಸಿಗಳಿಗೆ ರಸ್ತೆ ಬಂದ್ ಆಗಿ ನಿತ್ಯ ಪರದಾಟ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಯಿಂದ ಹೊರಬಂದರೆ ಚರಂಡಿ ದಾಟಿ ಬರಲೇಬೇಕಿದೆ. ಚರಂಡಿ ತೆರೆದಿರುವುದರಿಂದ ಸ್ವಲ್ಪ ಎಚ್ಚರ ತಪ್ಪಿದರೂ ಚರಂಡಿಯಲ್ಲಿ ಬೀಳುವ ಅಪಾಯವಿದೆ. ಈಗಾಗಲೇ ಶಾಲಾ ಮಕ್ಕಳು ಚರಂಡಿ ದಾಟುವ ವೇಳೆ ಬಿದ್ದು ಗಾಯಗೊಂಡಿರುವ ಘಟನೆಗಳು ಹಲವಾರು ನಡೆದಿದೆ. ಲೋಕೋಪಯೋಗಿ ಅಧಿಕಾರಿಗಳು ಮಾತ್ರ ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವತ್ತ ಗಮನ ಹರಿಸುತ್ತಿಲ್ಲ ಎಂಬ ಟೀಕೆಗಳು ಸಾರ್ವಜನಿಕರಿಂದ ವ್ಯಕ್ತವಾಗುತ್ತಿದೆ. ಲೋಕೋಪಯೋಗಿ ಇಲಾಖೆಗೆ ಒಳಪಡುವ ಈ ರಸ್ತೆ ದ್ವೀಪಥ ರಸ್ತೆ ಕಾಮಗಾರಿ ಜೊತೆಯಲ್ಲಿ ಕ್ಲೋಸ್ಡ್ ಚರಂಡಿ ನಿರ್ಮಿಸಬೇಕು ಎಂಬ ನಿಯಮವಿದ್ದರೂ ಕಳೆದ 2 ವರ್ಷಗಳಿಂದ ಚರಂಡಿಯನ್ನು ಮುಚ್ಚದೆ ಹಾಗೆ ಬಿಡಲಾಗಿದೆ. ಆದ್ದರಿಂದ ಅನಿವಾರ್ಯವಾಗಿ ಜನರು ಕಲ್ಲು ಚಪ್ಪಡಿಗಳನ್ನು ಹಾಕಿ ಅದರ ಮೇಲೆ ನಿತ್ಯ ಸರ್ಕಸ್ ಮಾಡುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ತೆರೆದ ಚರಂಡಿಯನ್ನು ಮುಚ್ಚಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ.